ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಬೇಕಿತ್ತ? ಎನಿಬಡಿ ಹೂ ಟಚಸ್ ಮೋದಿ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಟಾಪ್. ನೋ ಪ್ಲೇಸ್ ಇನ್ ಅವರ್ ಕಂಟ್ರಿ ಇಸ್ ಮೋರ್ ರಿಚರ್ ದನ್ ಸೌತ್ ತಮಿಳ್ನಾಡು. ತಮಿಳುನಾಡು ಎಂದ ತಕ್ಷಣ ಬಹಳಷ್ಟು ಜನರಿಗೆ ಮೊದಲು ನೆನಪಾಗುವುದು ಅವರ ಲೋಕಲ್ ಫೀಲಿಂಗ್. ತಮಿಳರಿಗೆ ಲೋಕಲ್ ಫೀಲಿಂಗ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಅವರು ಹಿಂದಿ ಭಾಷೆಯನ್ನಾಗ್ಲಿ ನ್ಯಾಷನಲ್ ಪಾರ್ಟಿಗಳನ್ನಾಗ್ಲಿ ಅವರ ರಾಜ್ಯದೊಳಗಡೆ ಬರೋಕೆ ಬಿಡಲ್ಲ. ಅಂಥದ್ದು ತಮಿಳುನಾಡಿನಲ್ಲಿ ಬಿಜೆಪಿ ತುಂಬಾ ವೇಗವಾಗಿ ಬೆಳೀತಾ ಇದೆ. ಇದಕ್ಕೆ ಕಾರಣ ಕೆ ಅಣ್ಣಾಮಲೈ. ಸೊ ನಿಜಕ್ಕೂ ಅಣ್ಣಾಮಲೈ ತಮಿಳು ರಾಜಕೀಯದಲ್ಲಿ ಹೇಗೆ ಬೆಳೆದ್ರು ಎಂಬುದು ನಿಮ್ಗೆ ಅರ್ಥವಾಗಬೇಕು ಅಂದ್ರೆ ಮೊದಲು ನೀವು ಕೆಲವು ಪ್ರಶ್ನೆಗಳಿಗೆ ಸಮಾಧಾನಗಳನ್ನ ತಿಳ್ಕೋಬೇಕು. ಅವೇನಂದ್ರೆ ನಿಜಕ್ಕೂ ತಮಿಳಿಗರು ಬೇರೆ ಯಾವ ಪಾರ್ಟಿಯನ್ನು ಕೂಡ ಅವರ ರಾಜ್ಯದಲ್ಲಿ ಯಾಕೆ ಗೆಲ್ಸೋದಿಲ್ಲ? 1967 2024 ಅಂದ್ರೆ ಸರಿಸುಮಾರು 57 ವರ್ಷಗಳಲ್ಲಿ ತಮಿಳುನಾಡಿನಲ್ಲಿ ಕೇವಲ 2 ಪಾರ್ಟಿಗಳು ಮಾತ್ರವೇ ಪವರ್ನಲ್ಲಿವೆ. ಅವೇ ಡಿಎಂಕೆ ಮತ್ತು ಎಐಎಡಿಎಂಕೆ. ಯಾವ ಇತರ ನ್ಯಾಷನಲ್ ಪಾರ್ಟಿ ಆಗಿರ್ಲಿ ಅಥವಾ ಲೋಕಲ್ ಪಾರ್ಟಿ ಆಗಿರ್ಲಿ ಈ 57 ವರ್ಷಗಳಲ್ಲಿ ಒಂದು ಬಾರಿ ಕೂಡ ಪವರ್ಗೆ ಬಂದಿಲ್ಲ. ಹಾಗಾದ್ರೆ ಇದಕ್ಕೆ ಕಾರಣಗಳೇನು? ಎಂತಹ ಸಂದರ್ಭದಲ್ಲಿ ಅಣ್ಣಾಮಲೈರವರು ಬಿಜೆಪಿಯನ್ನ ಪವರ್ಗೆ ತರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ? ಇದು ಸಕ್ಸಸ್ ಆಗುತ್ತಾ? ಇಂತಹ ವಿಷಯಗಳಷ್ಟೇ ಅಲ್ಲ, ಈ ವಿಡಿಯೋದಲ್ಲಿ ಟೋಟಲ್ ತಮಿಳುನಾಡಿನ ಪಾಲಿಟಿಕ್ಸ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಯಾಕೆಂದ್ರೆ ನಿಮಗೆ ತಮಿಳುನಾಡಿನ ರಾಜಕೀಯ ಅರ್ಥವಾದ್ರೇನೆ ಅಣ್ಣಾಮಲೈ ಯಾಕೆ ಫೇಮಸ್ ಆಗಿದ್ದಾರೆ ಎಂಬುದು ಅರ್ಥವಾಗುತ್ತೆ. ಸೊ ಈ ಕೇಸ್ ಸ್ಟಡಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಿಜಕ್ಕೂ ತಮಿಳುನಾಡಿನ ರಾಜಕೀಯದ ಬಗ್ಗೆ ನಿಮಗೆ ಅರ್ಥವಾಗಬೇಕು ಅಂದ್ರೆ ಮೊದಲು ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳ್ಕೋಬೇಕು. ಯಾಕೆಂದ್ರೆ ತಮಿಳುನಾಡಿನಲ್ಲಿ ಪವರ್ಗೋಸ್ಕರ ಪ್ರಸ್ತುತ ಪೈಪೋಟಿಯಲ್ಲಿರುವ 2 ರಾಜಕೀಯ ಪಕ್ಷಗಳು ಕೂಡ ಒಬ್ಬ ವ್ಯಕ್ತಿಯಿಂದಲೇ ಶುರುವಾಗಿವೆ. ಅವರೇ ಇವಿಆರ್ ಈರೋಡ್ ವೆಂಕಟಪ್ಪ ರಾಮಸ್ವಾಮಿ. ಈತ ಯಾರು ಅಂದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬರುವ ಸಮಯಕ್ಕೆ ತಮಿಳುನಾಡಿನಲ್ಲಿ ಕುಲ ಧರ್ಮ ಲಿಂಗ ಭೇದಗಳು ತುಂಬಾ ಜಾಸ್ತಿ ಇದ್ವು. ಅಂದ್ರೆ ಮೇಲ್ಜಾತಿಯಲ್ಲಿರುವ ಕೆಲವು ಜನ ಬ್ರಾಹ್ಮಣರು ಕೆಳಜಾತಿಯವರನ್ನ ಮನುಷ್ಯರಂತೆಯೇ ನೋಡ್ತಾ ಇರಲಿಲ್ಲ. ಈ ರೀತಿ ಮೇಲ್ಜಾತಿ ಮತ್ತು ಕೆಳಜಾತಿ ಅಂತ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ. ಯಾಕೆಂದ್ರೆ ತಮಿಳುನಾಡಿನ ರಾಜಕೀಯ ಈ ಕ್ಯಾಸ್ಟ್ ಫೀಲಿಂಗ್ ನಿಂದಲೇ ಶುರುವಾಗಿದೆ. 1916 ಸಮಯಕ್ಕೆ ತಮಿಳುನಾಡಿನಲ್ಲಿ ಬ್ರಾಹ್ಮಣರು ಮತ್ತು ಕೆಲವು ಅಗ್ರಕುಲದವರ ಆಧಿಪತ್ಯ ತುಂಬಾ ಜಾಸ್ತಿ ಇತ್ತು. ಎಲ್ಲಾ ರಾಜಕೀಯ ಪದವಿಗಳಲ್ಲೂ ಕೂಡ ಅವರೇ ಇರೋದ್ರಿಂದ ಕೆಳಜಾತಿಯವರಿಗೆ ನ್ಯಾಯವೇ ನಡೀತಾ ಇರಲಿಲ್ಲ. ಸೊ ಈ ಕುಲ ವ್ಯವಸ್ಥೆಯನ್ನ ವಿರೋಧಿಸ್ತಾ ತಮಿಳುನಾಡಿನಲ್ಲಿ 1916 ಜಸ್ಟಿಸ್ ಪಾರ್ಟಿ ಎಂಬ ಹೆಸರಿನಿಂದ ಒಂದು ಪೊಲಿಟಿಕಲ್ ಪಾರ್ಟಿ ಹುಟ್ಟಿಕೊಳ್ಳುತ್ತೆ. ಈ ಪಾರ್ಟಿಯ ಮೇನ್ ಸಿದ್ಧಾಂತ ಕೆಲವು ಬ್ರಾಹ್ಮಣರ ಸಂಘಗಳ ಆಧಿಪತ್ಯವನ್ನ ನಿರ್ಮೂಲನೆ ಮಾಡಿ ಎಲ್ಲಾ ಜಾತಿಯವರಿಗೆ ಸಮಾಜದಲ್ಲಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಮಾನವಾದ ಅವಕಾಶಗಳನ್ನ ಕಲ್ಪಿಸಿಕೊಡೋದು. ಆದ್ರೆ 1935 ಇವಿ ರಾಮಸ್ವಾಮಿ ಅವರು ಜಸ್ಟಿಸ್ ಪಾರ್ಟಿಗೆ ಸೇರಿ ಅದಕ್ಕೆ ಪ್ರೆಸಿಡೆಂಟ್ ಆಗಿ ಇರ್ತಾರೆ. ಅಂದಿಗೆ ಇವರಿಗೆ ದಲಿತರಿಂದ ತುಂಬಾ ಸಪೋರ್ಟ್ ಕೂಡ ಇತ್ತು. ಆದ್ರೆ ನಂತರ ಕಾಲದಲ್ಲಿ ಈ ಜಸ್ಟಿಸ್ ಪಾರ್ಟಿ ಪ್ರಜೆಗಳ ಬೆಂಬಲವನ್ನ ಪಡೆಯುವುದರಲ್ಲಿ ಸೋತೋಗುತ್ತೆ. ಅಂದ್ರೆ ಎಲೆಕ್ಷನ್ ನಲ್ಲಿ ಈ ಪಾರ್ಟಿಗೆ ಅಷ್ಟೇನು ಸೀಟುಗಳು ಕೂಡ ಬರ್ತಾ ಇರಲಿಲ್ಲ. ಅದಕ್ಕಾಗಿಯೇ 1944 ಇವಿ ರಾಮಸ್ವಾಮಿ ಅವರು ಈ ಜಸ್ಟಿಸ್ ಪಾರ್ಟಿಯನ್ನ ಒಂದು ಸಾಮಾಜಿಕ ಸಂಸ್ಥೆಯಾಗಿ ಬದಲಾಯಿಸಿ ಬಿಡ್ತಾರೆ. ಅದರ ಹೆಸರೇ ದ್ರಾವಿಡರ್ ಕಜಗಂ. ಈ ಸಂಸ್ಥೆಗೆ ಧ್ವಜ ಇರುತ್ತೆ, ಆದ್ರೆ ಇದು ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳದೆ ದಲಿತರ ಹಕ್ಕುಗಳಿಗಾಗಿ ಹೋರಾಡುತ್ತೆ. ಸೊ ಯಾವ ವರ್ಗವೇ ಆಗಿರ್ಲಿ ಅವರ ಹಕ್ಕುಗಳನ್ನ ಪಡ್ಕೋಬೇಕು ಅಂದ್ರೆ ಅವರು ಮೊದಲು ರಾಜಕೀಯವಾಗಿ ಬೆಳೀಬೇಕು, ಕರೆಕ್ಟ್ ಅಲ್ವಾ? ಅದಕ್ಕಾಗಿಯೇ ಇವಿ ರಾಮಸ್ವಾಮಿ ಅವರ ಫಾಲೋವರ್ಸ್ ಗಳಲ್ಲಿ ಒಬ್ಬರಾದ ಸಿಎನ್ ಅಣ್ಣಾದೊರೈ ಎಂಬ ವ್ಯಕ್ತಿ ತನ್ನ ಹಿಂದೆ ಇರುವ ಕೆಲವು ಜನ ಸಪೋರ್ಟರ್ಸ್ ಗಳಿಂದ ಈ ದ್ರಾವಿಡ ಕಜಗಂನಿಂದ ಹೊರಗಡೆ ಬಂದು 1949 ಒಂದು ಹೊಸ ಪಾರ್ಟಿಯನ್ನ ಸ್ಥಾಪಿಸ್ತಾರೆ. ಅದರ ಹೆಸರೇ ಡಿಎಂಕೆ, ದ್ರಾವಿಡ ಮುನ್ನೇತ್ರ ಕಜಗಂ. ಇದೇ ಪ್ರಸ್ತುತ ತಮಿಳುನಾಡಿನಲ್ಲಿ ಪವರ್ ನಲ್ಲಿರುವ ಪಾರ್ಟಿ. ಬಟ್ ಡಿಎಂಕೆ ಪಾರ್ಟಿಯನ್ನ ಸ್ಥಾಪಿಸಿದ ತಕ್ಷಣವೇ ಅವರು ಪವರ್ಗೆ ಬರಲ್ಲ. ಭಾರತಕ್ಕೆ ಸ್ವತಂತ್ರ ಬಂದ ನಂತರ 1952 ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪವರ್ ನಲ್ಲಿತ್ತು. ಆದ್ರೆ 1967 ಮೊಟ್ಟ ಮೊದಲ ಬಾರಿ ತಮಿಳುನಾಡಿನಲ್ಲಿ ಡಿಎಂಕೆ ಪಾರ್ಟಿ ಪವರ್ಗೆ ಬರುತ್ತೆ. ಅಷ್ಟೇ, ಆಗಿನಿಂದ ಈಗಿನವರೆಗೆ ಅಂದ್ರೆ 1967 ಮತ್ತೆ ತಮಿಳುನಾಡಿನಲ್ಲಿ ಯಾವ ಒಂದು ನ್ಯಾಷನಲ್ ಪಾರ್ಟಿಯೂ ಕೂಡ ಪವರ್ಗೆ ಬಂದಿಲ್ಲ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ ಈ ಡಿಎಂಕೆ ಪಾರ್ಟಿ ತಮಿಳ್ ರಾಜಕೀಯವನ್ನ ಹೇಗೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿತ್ತು ಅಂತ. ಡಿಎಂಕೆ ಪಾರ್ಟಿಯನ್ನ ಸ್ಥಾಪಿಸಿದ ಅಣ್ಣಾದೊರೈ 1969 ಆಕಸ್ಮಿಕವಾಗಿ ಸತ್ತು ಹೋಗ್ತಾರೆ. ಅವರು ಸತ್ತು ಹೋದ ನಂತರ ಈ ಪಾರ್ಟಿ ಎಂ ಕರುಣಾನಿಧಿ ಅವರ ಕೈಗೆ ಬರುತ್ತೆ. ಇವರ ಹೆಸರನ್ನ ನಿಮ್ಮಲ್ಲಿ ಬಹಳಷ್ಟು ಜನ ಕೇಳಿರ್ತೀರಿ. ಇವರೇ ಪ್ರಸ್ತುತ ತಮಿಳುನಾಡಿನ ಸಿಎಂ ಆಗಿರುವ ಸ್ಟಾಲಿನ್ ರವರ ತಂದೆ. ಇಲ್ಲಿ ನೀವು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೂಡ ತಿಳ್ಕೋಬೇಕು. ಅವರೇ ಎಂಜಿಆರ್ ಮಾರುತೂರ್ ಗೋಪಾಲನ್ ರಾಮಚಂದ್ರನ್. ಇವರು ಯಾರು ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು
ದೊಡ್ಡ ಆಕ್ಟರ್ ಆಗಿದ್ರು. ಇವರು ಕೂಡ ತಮಿಳುನಾಡಿನ ಸಿನಿ ಇಂಡಸ್ಟ್ರಿಯಲ್ಲಿ ಒಬ್ಬ ದೊಡ್ಡ ಆಕ್ಟರ್ ಆಗಿದ್ರು. ಸಿನಿಮಾಗಳನ್ನ ಮಾಡ್ತಾ ಇರುವ ಆ ಸಮಯದಲ್ಲೇ ಅವರು ತಮಿಳುನಾಡಿನ DMK ಪಾರ್ಟಿಗೆ ಸೇರ್ತಾರೆ. ಸೊ MJR ಅವರು DMK ಪಾರ್ಟಿಗೆ ಸೇರುವ ಸಮಯಕ್ಕೆ ಆ ಪಾರ್ಟಿ ಕರುಣಾನಿಧಿ ಅವರ ಕೈಯಲ್ಲಿರುತ್ತೆ. ಆದ್ರೆ ಕರುಣಾನಿಧಿ ಅವರ ಸಮಯದಲ್ಲಿ DMK ಪಾರ್ಟಿ ಭ್ರಷ್ಟಾಚಾರಕ್ಕೆ ಒಳಗಾಗುತ್ತೆ ಎಂದು ನಂಬಿ MJR ಅವರು DMK ಪಾರ್ಟಿಯಿಂದ ಹೊರಗಡೆ ಬಂದು 1972 ಒಂದು ಹೊಸ ಪೊಲಿಟಿಕಲ್ ಪಾರ್ಟಿಯನ್ನ ಸ್ಥಾಪಿಸ್ತಾರೆ. ಅದರ ಹೆಸರೇ AIADMK, ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ್ ಮುನ್ನೇತ್ರ ಕಜಗಂ. MJR ಅವರು ಈ ಪಾರ್ಟಿಯನ್ನ ಸ್ಥಾಪಿಸೋಕೂ ಮುಂಚೆ ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ ಮುಖ್ಯವಾಗಿ ಎರಡು ಪಾರ್ಟಿಗಳು ಪವರ್ಗೋಸ್ಕರ ನಿಲ್ತಾ ಇದ್ವು. ಒಂದು ಕಾಂಗ್ರೆಸ್, ಇನ್ನೊಂದು DMK. ಇವರಿಬ್ಬರ ಮಧ್ಯೆ ಪೈಪೋಟಿ ಇದ್ರೂ ಕೂಡ DMK ಬಂದ ನಂತರ ಕಾಂಗ್ರೆಸ್ ಒಂದು ಬಾರಿ ಕೂಡ ಪವರ್ಗೆ ಬರಲ್ಲ. ಟೋಟಲ್ ತಮಿಳುನಾಡಿನಲ್ಲಿ ಪಾಲಿಟಿಕ್ಸ್ ಎಲ್ಲವೂ ಕೂಡ DMK ಕೈಯಲ್ಲೇ ಇತ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. 1970 ಸಮಯದಲ್ಲಿ ತಮಿಳುನಾಡಿನಲ್ಲಿ DMK ಎಷ್ಟು ಪವರ್ಫುಲ್ ಆಗಿತ್ತು ಅಂತ. ಆದ್ರೆ DMK ಇಂದ ಹೊರಗಡೆ ಬಂದು AIADMK ಅನ್ನು ಸ್ಥಾಪಿಸಿದ MJR ಅವರು DMK ವಿರುದ್ಧವಾಗಿ ಪೈಪೋಟಿಗಿಳಿದು ಫೈನಲ್ ಆಗಿ 1977 ತಮಿಳುನಾಡಿನ CM ಆಗ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ಬಂದು CM ಆಗಿರುವ ಮೊಟ್ಟ ಮೊದಲ ವ್ಯಕ್ತಿ ಕೂಡ ಇವರೇ. 1977 AIADMK ಪವರ್ಗೆ ಬಂದ ನಂತರ ತಮಿಳುನಾಡಿನ ಪಾಲಿಟಿಕ್ಸ್ ನಲ್ಲಿ ಬಹಳಷ್ಟು ಬದಲಾವಣೆಗಳು ನಡೆಯುತ್ತವೆ. ಅಲ್ಲಿಯವರೆಗೆ ಎಲೆಕ್ಷನ್ ಅಂದ್ರೆ ಕಾಂಗ್ರೆಸ್ ಮತ್ತು DMK ಮಧ್ಯೆ ನಡೀತಾ ಇತ್ತು. ಆದ್ರೆ AIADMK ಬಂದ ನಂತರ ಕಾಂಗ್ರೆಸ್ ಅನ್ನ ಪೂರ್ತಿಯಾಗಿ ಪಕ್ಕಕ್ಕಿಟ್ಟು ಪೈಪೋಟಿ ಎಂಬುದು ಈ ಎರಡು ಪಾರ್ಟಿಗಳ ಮಧ್ಯೆ ಶುರುವಾಗುತ್ತವೆ. ಬೇಕಾದ್ರೆ ನೀವೇ ತಮಿಳುನಾಡಿನ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಿಸಿದ ಡೇಟಾವನ್ನ ನೋಡಿ. 1967 2021 ನಡೆದಿರುವ ಟೋಟಲ್ 13 ಎಲೆಕ್ಷನ್ಸ್ ಗಳಲ್ಲಿ ಒಂದು DMK ಪಾರ್ಟಿ ಆದರೂ ಗೆದ್ದಿರುತ್ತೆ ಅಥವಾ AIADMK ಪಾರ್ಟಿ ಆದರೂ ಗೆದ್ದಿರುತ್ತೆ ಹೊರತು ಬೇರೆ ಯಾವ ನ್ಯಾಷನಲ್ ಪಾರ್ಟಿ ಕೂಡ ತಮಿಳುನಾಡಿನ CM ಸೀಟ್ ನಲ್ಲಿ ಕುಳಿತಿಲ್ಲ. 1987 MJR ಅವರು ಸತ್ತು ಹೋದ ನಂತರ ಈ ಪಾರ್ಟಿಯಲ್ಲಿ ಗಲಭೆಗಳು ಸೃಷ್ಟಿಯಾಗುತ್ತವೆ. ಇದರಿಂದ 1989 ನಡೆದಿರುವ ಎಲೆಕ್ಷನ್ ನಲ್ಲಿ AIADMK ಪಾರ್ಟಿ ತುಂಬಾ ದಾರುಣವಾಗಿ ಸೋಲುತ್ತೆ. ಆಗಲೇ ಕರುಣಾನಿಧಿ ಅವರ ಪಾರ್ಟಿ ಆಗಿರುವ DMK ಮತ್ತೆ ಪವರ್ಗೆ ಬರುತ್ತೆ. ಈ ಸೋಲಿನ ನಂತರ AIADMK ಪಾರ್ಟಿ ಜಯಲಲಿತಾರವರ ಕೈಗೆ ಬರುತ್ತೆ. ಈ ಜಯಲಲಿತಾರವರು ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಬಂದು MJR ಅವರು ಇರುವಾಗಲೇ AIADMK ಪಾರ್ಟಿಗೆ ಸೇರಿಕೊಂಡಿರ್ತಾರೆ. ಸೊ ಆಗಿನಿಂದ ಈಗಿನವರೆಗೆ ತಮಿಳುನಾಡಿನ ರಾಜಕೀಯ ಎರಡು ವರ್ಗಗಳ ಮಧ್ಯೆ ಅಥವಾ ಎರಡು ಪಾರ್ಟಿಗಳ ಮಧ್ಯೆ ಅಲ್ಲದೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ನಡೆಯುತ್ತೆ. ಅವರೇ ಕರುಣಾನಿಧಿ ಮತ್ತು ಜಯಲಲಿತಾರವರು. ಆದ್ರೆ 2016 ಜಯಲಲಿತಾರವರು ಸತ್ತು ಹೋದ ನಂತರ ತಮಿಳುನಾಡಿನಲ್ಲಿ AIADMK ಪಾರ್ಟಿ ಮತ್ತೆ ಕುಸಿದು ಬೀಳುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ 2021 ನಡೆದಿರುವ ಎಲೆಕ್ಷನ್. ಈ ಎಲೆಕ್ಷನ್ ನಲ್ಲಿ AIADMK ಪಾರ್ಟಿಗೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಸೀಟ್ಗಳು ಬರುತ್ತವೆ. ಸೊ ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ತಮಿಳುನಾಡಿನಲ್ಲಿ ಒಂದು ಬಲವಾದ ಪೊಲಿಟಿಕಲ್ ಪಾರ್ಟಿಯನ್ನ ಸ್ಥಾಪಿಸೋಕೆ ಇದೇ ಸರಿಯಾದ ಸಮಯ. ಸೊ ಈ ಅವಕಾಶವನ್ನ ಉಪಯೋಗಿಸಿಕೊಳ್ಳೋಕೆ ಕೆಲವು ಜನ ವ್ಯಕ್ತಿಗಳು ಮುಂದೆ ಬರ್ತಾರೆ. ಅವರೇ ಕಮಲ್ ಹಾಸನ್, ರಜನಿಕಾಂತ್, ವಿಜಯ್ ತಳಪತಿ ಮತ್ತು XIPS ಆಫೀಸರ್ ಆಗಿರುವ KE. ಇವರಲ್ಲಿ MJR ಮತ್ತು ಜಯಲಲಿತಾರಂತೆ ಕಮಲ್ ಹಾಸನ್, ರಜನಿಕಾಂತ್ ಮತ್ತು ವಿಜಯ್ ತಳಪತಿ ಈ ಮೂರು ಜನರು ಕೂಡ ತಮಿಳುನಾಡಿನ ಸಿನಿಮಾ ಇಂಡಸ್ಟ್ರಿಯವರೇ. ಆದ್ರೆ ರಜನಿಕಾಂತ್ ರವರು ಕೆಲವು ದಿನಗಳ ಹಿಂದೆ ರಾಜಕೀಯಕ್ಕೆ ಬರಲ್ಲ ಎಂದು ಅನೌನ್ಸ್ ಮಾಡಿ ಈ ರೇಸ್ ನಿಂದ ಸೈಡ್ ಆಗಿ ಬಿಡ್ತಾರೆ. ಕಮಲ್ ಹಾಸನ್ ರವರು 2018 ಮಕ್ಕಳ್ ನೀಧಿ ಮಯಂ ಎಂಬ ಹೆಸರಿನಿಂದ ಒಂದು ಪಾರ್ಟಿಯನ್ನ ಸ್ಥಾಪಿಸಿ 2019 ಮತ್ತು 2021 ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ತಾರೆ. ಆದ್ರೆ ಅವರಿಗೆ ಲೋಕಸಭೆಯಲ್ಲಾಗ್ಲಿ ಅಥವಾ ತಮಿಳುನಾಡಿನ ಅಸೆಂಬ್ಲಿಯಲ್ಲಾಗ್ಲಿ ಒಂದು ಸೀಟ್ ಕೂಡ ಬರಲ್ಲ. ಆದ್ರೆ ಕಮಲ್ ಹಾಸನ್ ರವರಿಗಿಂತ ಮುಂಚೆಯೇ ತಮಿಳುನಾಡಿನಲ್ಲಿರುವ ಇನ್ನೊಬ್ಬ ಆಕ್ಟರ್ ಆಗಿರುವ ವಿಜಯಕಾಂತ್ ರವರು ಒಂದು ಪಾರ್ಟಿಯನ್ನು ಕೂಡ ಇಡ್ತಾರೆ. ಆದ್ರೆ 2005 ಇವರು ಪಾರ್ಟಿಯನ್ನ ಇಟ್ಟರು ಕೂಡ ಎಲೆಕ್ಷನ್ ನಲ್ಲಿ ಅಷ್ಟೊಂದು ಸೀಟ್ಸ್ ಗಳನ್ನು ಕೂಡ ಗೆಲ್ಲೋಕಾಗಿಲ್ಲ. ಅಂಡ್ ರೀಸೆಂಟ್ ಆಗಿ ತಮಿಳುನಾಡಿನ ಫೇಮಸ್ ಆಕ್ಟರ್ ಆಗಿರುವ ವಿಜಯ್ ತಳಪತಿ ರವರು ಕೂಡ ತಮಿಳಿಗ ವೆಟ್ರಿ ಕಜಗಂ ಎಂಬ ಹೆಸರಿನಿಂದ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಇಡ್ತಾರೆ. ಆದ್ರೆ ಇವರು ಇನ್ನೂ ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳದೆ ಇರೋದ್ರಿಂದ ಇವರನ್ನ ಕನ್ಸಿಡರ್ ಮಾಡೋದು ಬೇಡ. ಅಂಡ್ ಫೈನಲ್ ಆಗಿ ಪ್ರಸ್ತುತ ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತು ದೇಶದ ರಾಜಕೀಯದಲ್ಲಿ ರೀಸೆಂಟ್ ಆಗಿ ತುಂಬಾ ಜಾಸ್ತಿ ಕೇಳಿ ಬರ್ತಾ ಇರುವ ಹೆಸರು KE. ಮೊದಲು ಇವರು ಇಷ್ಟೊಂದು ಫೇಮಸ್ ಯಾಕಾಗಿದ್ದಾರೆ ಎಂಬುದನ್ನ ತಿಳಿದುಕೊಳ್ಳೋಕೆ ಮುಂಚೆ ಇವರ ಬಗ್ಗೆ ಕೆಲವು ಬ್ಯಾಕ್ ಗ್ರೌಂಡ್ ಪಾಯಿಂಟ್ಸ್ ಗಳನ್ನ ತಿಳಿದುಕೊಳ್ಳೋಣ. ಅಣ್ಣಾಮಲೈ ತಮಿಳುನಾಡಿನಲ್ಲಿರುವ ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ. ಅವರಿಗೆ ವಿದ್ಯಾಭ್ಯಾಸದ ಮೇಲೆ ಇರುವ ಇಷ್ಟದಿಂದ ಕಷ್ಟಪಟ್ಟು ಓದಿ ಕೊಯಂಬತ್ತೂರಿನಲ್ಲಿರುವ PSG ಕಾಲೇಜಿನಲ್ಲಿ ಮೆಕಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ IIM ಲಕ್ನೋದಲ್ಲಿ MBA ಕಂಪ್ಲೀಟ್ ಮಾಡ್ತಾರೆ. ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನ ಪೂರ್ತಿ ಮಾಡಿದ ಅಣ್ಣಾಮಲೈ ರವರು 2011 ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಬರೆದು IPS ಆಫೀಸರ್ ಆಗ್ತಾರೆ. ಸೊ ಇವರಿಗೆ ಮೊಟ್ಟ ಮೊದಲ ಬಾರಿ 2011 ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SP ಆಗಿ ಪೋಸ್ಟಿಂಗ್ ಕೊಡ್ತಾರೆ. ಚಿಕ್ಕಮಗಳೂರಿನಲ್ಲಿ ನಡೀತಾ ಇರುವ ರೇಪ್ಸ್, ಇಲ್ಲೀಗಲ್ ಆಕ್ಟಿವಿಟೀಸ್, ಡ್ರಗ್ಸ್, ಟೊಬ್ಯಾಕೋ ಮತ್ತು ಇಲ್ಲೀಗಲ್ ಲಿಕ್ಕರ್ ಶಾಪ್ ಗಳನ್ನ ಧೈರ್ಯದಿಂದ ಸಾಲ್ವ್ ಮಾಡಿ ಕರ್ನಾಟಕ ಸರ್ಕಾರದಿಂದ ಬಹಳಷ್ಟು ಅವಾರ್ಡ್ಸ್ ಗಳನ್ನ ಮತ್ತು ಮೆಡಲ್ಸ್ ಗಳನ್ನು ಕೂಡ ಪಡೆದುಕೊಳ್ತಾರೆ. ಸೊ ಇವರ ಪ್ರಾಮಾಣಿಕತೆ ಮತ್ತು ಧೈರ್ಯ ಸಾಹಸಗಳ ಕಾರಣದಿಂದ ತುಂಬಾ ಫೇಮಸ್ ಆಗಿ ಬಿಡ್ತಾರೆ. ನಂತರ 2018 ಇವರನ್ನ ಬೆಂಗಳೂರಿನ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗಿ ಅಂದ್ರೆ DSP ಆಗಿ ಅಪಾಯಿಂಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ಮಾಡಿರುವ ಈ ಸೇವೆಗಳಿಗೆ ಮತ್ತು ಇವರ ಧೈರ್ಯ ಸಾಹಸಗಳ ಕಾರಣದಿಂದ
ಇವರನ್ನ ಸಿಂಗಮ್ ಆಫ್ ಕರ್ನಾಟಕ ಎಂದು ಕರೀತಾ ಇದ್ರು. ಅಂದ್ರೆ ನೀವೇ ಯೋಚನೆ ಮಾಡಿ ಇವರು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಣ್ಣಮಲೈರವರ ಕೆರಿಯರ್ ಪೀಕ್ಸ್ ನಲ್ಲಿದ್ದಾಗ ಸಡನ್ ಆಗಿ 2019 ಅವರು ತಮ್ಮ DCP ವೃತ್ತಿಗೆ ರಿಸೈನ್ ಮಾಡಿ ಶಾಶ್ವತವಾಗಿ ಪೊಲೀಸ್ ಸರ್ವಿಸ್ ನಿಂದ ಹೊರಗಡೆ ಬರ್ತಾರೆ. ಇದಕ್ಕೆ ಅವರು ಹೇಳಿರುವ ಕಾರಣ ಏನು ಅಂದ್ರೆ, ಅವರ ಜೀವನದಲ್ಲಿ ಬಹಳಷ್ಟು ಸಂತೋಷಗಳನ್ನ ಮಿಸ್ ಆಗಿದ್ದೀನಿ ಎಂದು, ತನಗೆ ಸಹಾಯ ಮಾಡಿದವರಿಗೆ ಅವಶ್ಯಕತೆ ಬಿದ್ದಾಗ ತಿರುಗಿ ಸಪೋರ್ಟ್ ಮಾಡಲಿಲ್ಲ ಎಂದು. ಆದ್ರಿಂದ ಇವೆಲ್ಲವುಗಳನ್ನು ಕೂಡ ಕೆಲವು ದಿನಗಳವರೆಗೆ ಪಕ್ಕಕ್ಕಿಟ್ಟು ಕುಟುಂಬದ ಜೊತೆ ಸಮಯವನ್ನ ಕಳಿಬೇಕು ಅಂತ ಅಂದುಕೊಂಡಿದ್ದೀನಿ ಎಂದು ಅನೌನ್ಸ್ ಮಾಡ್ತಾರೆ. ನೀವು ರಾಜಕೀಯಕ್ಕೆ ಬರ್ತೀರಾ ಅಂತ ಕೇಳಿದ್ರೆ, ಆಗ ಅವರು ಪ್ರಜಾಸೇವೆಗಾಗಿ ನಾನು ಒಂದು ಹೊಸ ಮಾರ್ಗವನ್ನ ಆರಿಸಿಕೊಳ್ತೀನಿ ಎಂದು ಹೇಳಿ ಹೋಗಿಬಿಡ್ತಾರೆ. IPS ಗೆ ಇವರು ರಿಸೈನ್ ಮಾಡಿದ ನಂತರ ಇವರು ಹೇಳಿರುವ ಹಾಗೆ ವಿ ದ ಲೀಡರ್ಸ್ ಎಂಬ ಹೆಸರಿನಿಂದ ಒಂದು NGO ಸ್ಥಾಪಿಸಿ ಪ್ರಜಾಸೇವೆ ಮಾಡಲು ಶುರು ಮಾಡ್ತಾರೆ. ಸೊ ಪ್ರಜೆಗಳಲ್ಲಿ ಒಂದೊಳ್ಳೆ ಹೆಸರನ್ನ ಸಂಪಾದಿಸಿಕೊಂಡ ಅಣ್ಣಾಮಲೈರವರನ್ನ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಸೇರಿಸಿಕೊಳ್ಳೋಕೆ ತಮಿಳುನಾಡಿನಲ್ಲಿರುವ ಬಹಳಷ್ಟು ಪೊಲಿಟಿಕಲ್ ಪಾರ್ಟಿಗಳು ಟ್ರೈ ಮಾಡುತ್ತವೆ. ಆದ್ರೆ RSS ಸಿದ್ಧಾಂತಗಳು ಇವರನ್ನ ತುಂಬಾ ಇನ್ಸ್ಪೈರ್ ಮಾಡಿವೆ ಎಂದು ಹೇಳಿ ಅಣ್ಣಾಮಲೈರವರು 2020 BJPಗೆ ಜಾಯ್ನ್ ಆಗ್ತಾರೆ. ಸೊ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನು ಅಂದ್ರೆ, ಈ ವಿಡಿಯೋದಲ್ಲಿ ತಮಿಳುನಾಡಿನ ರಾಜಕೀಯ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಈಗ ಎಲ್ಲಿಗೆ ಬಂದು ನಿಂತಿದೆ ಎಂಬುದು ಕ್ಲಿಯರ್ ಆಗಿ ನೋಡಿದೀವಿ. ಆದ್ರೆ ಅದರಲ್ಲಿ ಎಲ್ಲೂ ಕೂಡ BJP ಕಾಣಿಸಿಲ್ಲ. ಯಾಕೆಂದ್ರೆ BJPಗೆ ಆ ರಾಜ್ಯದಲ್ಲಿ ಲೀಡರ್ಸ್ ಗಳಾಗ್ಲಿ ಅಥವಾ ಲೋಕಸಭಾ ಅಸೆಂಬ್ಲಿ ಸೀಟ್ ಗಳಾಗ್ಲಿ ಇರಲಿಲ್ಲ. ಸೊ ಇಂತಹ ಸಿಚುವೇಶನ್ ಅಲ್ಲಿರುವ BJPಯಲ್ಲಿ ಅಣ್ಣಾಮಲೈ 2020 ಜಾಯ್ನ್ ಆಗ್ತಾರೆ. 2021 ನಡೆದಿರುವ ತಮಿಳುನಾಡು ಎಲೆಕ್ಷನ್ ಅಲ್ಲಿ ಅಣ್ಣಾಮಲೈರವರು ಅರವಕುರಿಚಿ ಎಂಬ ಪ್ರಾಂತ್ಯದಲ್ಲಿ ನಿಂತು ದಾರುಣವಾಗಿ ಸೋಲನ್ನ ಅನುಭವಿಸ್ತಾರೆ. ಸೋತು ಹೋದ ನಂತರವೂ ಕೂಡ ಅವರು ನಿರಾಸೆ ಪಡೆದೆ ಪ್ರಜೆಗಳ ಮಧ್ಯೆ ನಿಂತು ಸರ್ಕಾರವನ್ನ ಮತ್ತು ಅಪೋಸಿಷನ್ ಪಾರ್ಟಿಗಳನ್ನ ಧೈರ್ಯದಿಂದ ಪ್ರಶ್ನೆ ಮಾಡಿ ತನ್ನ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸಿಕೊಳ್ತಾ ಬರ್ತಾರೆ. ಇದನ್ನ ನೋಡಿದ BJP ಅಣ್ಣಾಮಲೈರವರನ್ನ ತಮಿಳುನಾಡು ಸ್ಟೇಟ್ BJP ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಮಾಡುತ್ತೆ. ಸೊ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ನಿಜಕ್ಕೂ ಅಣ್ಣಾಮಲೈರವರು ರೀಸೆಂಟ್ ಟೈಮ್ ಅಲ್ಲಿ ಯಾಕೆ ಫೇಮಸ್ ಆಗ್ತಾ ಇದ್ದಾರೆ ಎಂದು. ಇದಕ್ಕೆ ಎರಡು ಉತ್ತರಗಳಿವೆ. ಒಂದು, ಅಣ್ಣಾಮಲೈರವರ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್. ಅಂದ್ರೆ ರಾಜಕೀಯದಲ್ಲಿ ಒಬ್ಬ ಬಲವಾದ ನಾಯಕನಾಗಿ ಬೆಳಿಬೇಕು ಅಂದ್ರೆ ಆತನಿಗೆ ಸ್ಟ್ರಾಂಗ್ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಇರಬೇಕು. ಅಪೋಸಿಷನ್ ಪಾರ್ಟಿಗಳಾಗಿದ್ರು ಅಥವಾ ಮೀಡಿಯಾಗಳಾಗ್ಲಿ ಒಂದು ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಉತ್ತರ ಕೊಟ್ರೆ ಆ ನಾಯಕ ಅಷ್ಟು ಎತ್ತರಕ್ಕೆ ಬೆಳಿತಾನೆ. ಸ್ಟ್ರಾಂಗ್ ಉತ್ತರ ಕೊಡಬೇಕು ಅಂದ್ರೆ ಮೊದಲು ಅವರಿಗೆ ನಾಲೆಜ್ ಇರಬೇಕು. ಸೊ ಅಣ್ಣಾಮಲೈ ಪಾಲಿಟಿಕ್ಸ್ ಗೆ ಎಂಟ್ರಿ ಕೊಡೋಕ್ಕೂ ಮುಂಚೆಯೇ ಒಬ್ಬ ಸಿವಿಲ್ ಸರ್ವಿಸ್ ಆಫೀಸರ್ ಆಗಿರೋದ್ರಿಂದ ಅವರಿಗೆ ಪ್ರಜೆಗಳ ಸಮಸ್ಯೆಗಳ ಮೇಲೆ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮೇಲೆ ತುಂಬಾ ನಾಲೆಜ್ ಕೂಡ ಇರುತ್ತೆ. ಅದಕ್ಕಾಗಿಯೇ ನೀವು ಅಣ್ಣಾಮಲೈರವರು ಕೊಟ್ಟಿರುವ ಸ್ಪೀಚ್ ಗಳನ್ನ ಅಥವಾ ಇಂಟರ್ವ್ಯೂಗಳನ್ನ ನೋಡಿದ್ರೆ ಒಬ್ಬ ಸಾಮಾನ್ಯ ರಾಜಕೀಯ ಮಾತುಗಳ ಹಾಗೆ ಅಲ್ಲದೆ ತುಂಬಾ ರಿಯಲಿಸ್ಟಿಕ್ ಆಗಿರುತ್ತವೆ. ನೆಕ್ಸ್ಟ್, ಅಣ್ಣಾಮಲೈರವರು ಫೇಮಸ್ ಆಗೋಕೆ ಎರಡನೇ ಕಾರಣ BJP ಹಿಂದೆ ಇರುವ ಸ್ಟ್ರಾಂಗ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್. ಅಂದ್ರೆ ನಾರ್ಮಲ್ ಆಗಿ ಮೀಡಿಯಾದಲ್ಲಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಕೆಲವೊಂದು ಬಾರಿ ಮ್ಯಾಟರ್ ಇಲ್ಲದ ರಾಜಕೀಯ ನಾಯಕರಿಗೂ ಕೂಡ ತುಂಬಾ ಹೈಪ್ ಕೊಟ್ಟು ಫೇಮಸ್ ಆಗೋ ಹಾಗೆ ಮಾಡ್ತಾರೆ. ಅಂತದ್ದು ಒಬ್ಬ ಸಿನ್ಸಿಯರ್ ಆಫೀಸರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯ ಮಚ್ಚೆ ಇಲ್ಲದೆ ಪಾಲಿಟಿಕ್ಸ್ಗೆ ಬಂದಾಗ ಆತನ ಹಿಂದೆ ಇರುವ ಪಾರ್ಟಿ ಆತನನ್ನ ಎಷ್ಟು ಎಲಿವೇಟ್ ಮಾಡಬಹುದು ಎಂಬುದನ್ನ ನೀವೇ ಯೋಚನೆ ಮಾಡಿ. ಸರಿಯಾಗಿ ಅದೇ ರೀತಿ ಅಣ್ಣಾಮಲೈ ವಿಷಯದಲ್ಲೂ ಕೂಡ ನಡೆದಿದೆ. ಇವರು ತಮಿಳುನಾಡಿನ ಎಲೆಕ್ಷನ್ ನಲ್ಲಿ ಪಾಲ್ಗೊಂಡು ಸೋತರೂ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಇರುವ ಪಾಪ್ಯುಲಾರಿಟಿಗಿಂತ ರೀಸೆಂಟ್ ಟೈಮ್ ಅಲ್ಲಿ ಅಣ್ಣಾಮಲೈರವರಿಗೆ ಇನ್ನೂ ಜಾಸ್ತಿ ಪಾಪ್ಯುಲಾರಿಟಿ ಬಂದಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ನಂತರ ತಮಿಳುನಾಡಿನಲ್ಲಿ BJP ಒಂದು ಬಾರಿ ಕೂಡ ಗೆದ್ದಿಲ್ಲ. ಆದ್ರೆ ಈಗ ಆ ಪಾರ್ಟಿ ಅಣ್ಣಾಮಲೈರವರನ್ನ ಒಬ್ಬ ಬಲವಾದ ಲೀಡರ್ ಆಗಿ ತಯಾರಿಸಿ ಹೇಗಾದ್ರೂ ಮಾಡಿ ಆ ರಾಜ್ಯದಲ್ಲಿ ಪವರ್ಗೆ ಬರಬೇಕು ಅಂತ ಅಂದುಕೊಳ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನ ಜನ ಅಣ್ಣಾಮಲೈರವರಿಗೆ ಅವಕಾಶ ಕೊಡ್ತಾರಾ, ಅಥವಾ ಕಮಲ್ ಹಾಸನ್ ಮತ್ತು ವಿಜಯಕಾಂತ್ ರಂತಹ ಫೇಮಸ್ ವ್ಯಕ್ತಿಗಳನ್ನ ಪಕ್ಕಕ್ಕಿಟ್ಟ ಹಾಗೆ ಅಣ್ಣಾಮಲೈರವರನ್ನು ಕೂಡ ಪಕ್ಕಕ್ಕಿಡ್ತಾರಾ ಎಂಬುದು ಮುಂಬರುವ ಎಲೆಕ್ಷನ್ ನಲ್ಲಿ ಡಿಸೈಡ್ ಆಗುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ತಮಿಳುನಾಡಿನಲ್ಲಿ ನಡೆಯುವ ಎಲೆಕ್ಷನ್ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ಕಡೆ ತಮಿಳುನಾಡಿನ ಆತ್ಮಗೌರವ ಎಂಬ ಘೋಷಣೆಗಳಿಂದ ಹುಟ್ಟಿಕೊಂಡಿರುವ DMK ಮತ್ತು AIADMK ಗಳಂತಹ ಸ್ಟ್ರಾಂಗ್ ಪಾರ್ಟಿಗಳು ಕೂಡ ಪಾಲ್ಗೊಳ್ತಾ ಇವೆ. ಸೊ ಇವರೆಲ್ಲರನ್ನೂ ದಾಟಿ ಅಣ್ಣಾಮಲೈರವರು BJPಯನ್ನ ಎಲ್ಲಿಗೆ ಕೊಂಡೊಯ್ತಾರೆ ಎಂಬುದು 2024 ಎಲೆಕ್ಷನ್ ನಲ್ಲಿ ಡಿಸೈಡ್ ಆಗುತ್ತೆ. ಹಾಗಾದ್ರೆ ಈ ಎಲೆಕ್ಷನ್ ನಲ್ಲಿ ಅಣ್ಣಾಮಲೈರವರು ಗೆಲ್ತಾರಾ ಇಲ್ವಾ, ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.